ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ರಿಗೂ ಈ ಒಂದು ವಿಡಿಯೋ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನಾವು ಕರ್ನಾಟಕದ ಆರ್ಥಿಕ ಸಮೀಕ್ಷೆ, ಕರ್ನಾಟಕದ ಬಜೆಟ್ ಮತ್ತು ಪರಿಸರ ಮತ್ತು ಪರಿಸರ ವಿಜ್ಞಾನ ಅಂದರೆ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಮೇಲೆ ಕ್ವಶನ್ ಸೀರೀಸ್ಗಳನ್ನ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಸೀರೀಸಲ್ಲಿ ಇವತ್ತಿನ ವಿಡಿಯೋ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಮೇಲೆ ಪಾರ್ಟ್ 3. ಓಕೆ, ಈಗ ಆಲ್ರೆಡಿ ನಾವು ಪರಿಸರ ಮತ್ತು ಪರಿಸರ ವಿಜ್ಞಾನದ ಮೇಲೆ ಭಾಗ 1 ಭಾಗ 2 ನೋಡಿದ್ವಿ. ಇವತ್ತು ಭಾಗ 3. ಇದರಲ್ಲಿ ಈಗ ಮುಂದೆ ಬರತಕ್ಕಂತ ಕೆಎಸ್ ಪ್ರಿಲಿಮ್ಸ್ ಹಾಗೂ FDSTA ಗಳಲ್ಲಿ ಏನು ಮಾಡ್ತಾರೆ ಅಂದ್ರೆ, ಈ ಪರಿಸರ ಮತ್ತು ಪರಿಸರ ವಿಜ್ಞಾನದ ಮೇಲೆ ಕ್ವೆಶ್ಚನ್ ಗಳನ್ನ ಲಿಸ್ಟ್ ಗಳನ್ನ ಕೊಡ್ತಾರೆ. ಒಂದ ಕಡೆ ಲಿಸ್ಟ್ 1 ಕೊಡ್ತಾರೆ, ಇನ್ನೊಂದ ಕಡೆ ಲಿಸ್ಟ್ 2 ಕೊಡ್ತಾರೆ. ಒಂದಿಸಿ ಅಂತ ಹೇಳ್ತಾರೆ. ಕೆಳಗಡೆ 4 ಆಪ್ಷನ್ ಕೊಟ್ಟಿರ್ತಾರೆ, ಎ ಗೆ 1, ಬಿ ಗೆ 1, ಸಿ ಗೆ 1 ಅಂತ ಕೊಟ್ಟಿರ್ತಾರೆ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಒಂದೊಂದ ಕಡೆ ಲಿಸ್ಟ್ ಅಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ನ್ಯಾಷನಲ್ ಪಾರ್ಕ್ಸ್ ಕೊಡ್ತಾರೆ. ಇನ್ನೊಂದ ಕಡೆ ಅವು ಯಾವ ಜಿಲ್ಲೆ ಅಥವಾ ರಾಜ್ಯಗಳಲ್ಲಿ ಬರ್ತವೆ ಅಂತ ಕೊಡ್ತಾರೆ. ಇನ್ನೊಂದ ಕಡೆ ನ್ಯಾಷನಲ್ ಪಾರ್ಕ್ ಕೊಟ್ಟಿದ್ರೆ ಆ ಒಂದು ನ್ಯಾಷನಲ್ ಪಾರ್ಕ್ಗಳಲ್ಲಿ ಹರಿತಾ ಇರತಕ್ಕಂಥ ನದಿಗಳ ಹೆಸರುಗಳನ್ನು ಕೊಟ್ಟಿರ್ತಾರೆ, ಅವುಗಳನ್ನ ಮ್ಯಾಚ್ ಮಾಡಬೇಕಾಗುತ್ತೆ. ಮತ್ತು ಕೆಲವೊಂದು ಆನಿಮಲ್ ಸ್ಪೀಸೀಸ್ ಕೊಟ್ಟಿರ್ತಾರೆ, ಆ ಆನಿಮಲ್ ಸ್ಪೀಸೀಸ್ನ ಸಂರಕ್ಷಣೆ ಮಾಡೋದಕ್ಕೆ ಯಾವ ಒಂದು ನ್ಯಾಷನಲ್ ಪಾರ್ಕನ್ನು, ಯಾವ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿನ ನಿರ್ಮಾಣ ಮಾಡಿದ್ದಾರೆ ಅಥವಾ ಸ್ಥಾಪಿಸಿದ್ದಾರೆ ಅನ್ನೋದನ್ನು ಕೊಟ್ಟಿರ್ತಾರೆ. ಸೊ ಆದ್ದರಿಂದ ಈ ಒಂದು ಸೀರೀಸಲ್ಲಿ ನಾನು ಅಂಥ ಕ್ವಶನ್ಗಳನ್ನು ತೆಗೆದುಕೊಂಡು ಬಂದು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. 10 ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸು ಮುಂದೆ ಬರ್ತಕ್ಕಂಥ ಕೆಎಸ್ ಪ್ರಿಲಿಮ್ಸ್. ಇನ್ನೇನು 5-6 ಡೇಸಲ್ಲಿ ನಿಮ್ಮ ಕೆಎಸ್ ಪ್ರಿಲಿಮ್ಸ್ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದರೆ. ಸೊ ಕರೆಂಟ್ ಅಫೇರ್ಸ್ ಮೇಲೆ ಕಂಪ್ಲೀಟ್ 12 ಮಂತ್ಸ್ ಡಿಸ್ಕಷನ್ ಮಾಡಿದ್ದೀವಿ. ಮತ್ತು ಕರ್ನಾಟಕದ ಬಜೆಟ್ ಅಂತ ಹೇಳಿದೆ. ಸೊ ಈಗ ಆಲ್ರೆಡಿ 2 ಪಾರ್ಟ್ ಮಾಡಿದ್ದೀವಿ, ಇನ್ನೊಂದು ಪಾರ್ಟನ್ನು ಆದಷ್ಟು ಬೇಗನೆ ಬಿಡ್ತೀನಿ ಬಿಫೋರ್ ಯುವರ್ ಪ್ರಿಲಿಮ್ಸ್ ಎಕ್ಸಾಮ್. ಓಕೆ, ನೆಕ್ಸ್ಟು ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಮೇಲೆ ಒಟ್ಟು 5 ಭಾಗಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಮೇ ಬಿ 6th ಪಾರ್ಟ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್. ಓಕೆ, ಆ್ಯಂಡ್ ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಮೇಲೆ 3 ಪಾರ್ಟ್ಸ್ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಇವತ್ತು 3rd ಪಾರ್ಟ್. ಸೊ ಅದರಲ್ಲಿ 10 ಇಂಪಾರ್ಟೆಂಟ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈಗ ಒಟ್ಟಿನಲ್ಲಿ ಮೋರ್ ದೆನ್ 1000 ಕ್ವಶನ್ಸ್ನ ನಾವೀಗ ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ ಆಯಿತು. ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ, ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ. BE from PESIT, MTech from IIT ಕರಕ್ಪುರ್. ಓಕೆ, ಮತ್ತು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಪಾಸ್ ಆಗಿರ್ತಕ್ಕಂಥ ಡೀಟೇಲ್ಸ್ ಇಲ್ಲಿದೆ. ಸೊ ನಾನು ಎನ್ವಿರಾನ್ಮೆಂಟ್ ಎಕಾಲಜಿ ಮೇಲೆ ಅಥವಾ ಪರಿಸರ ಮತ್ತು ಪರಿಸರ ವಿಜ್ಞಾನದ ಮೇಲೆ ಯಾಕೆ ಫೋಕಸ್ ಮಾಡಿ ಸೀರೀಸ್ಗಳನ್ನ ಮಾಡ್ತಾ ಇದ್ದೀನಂದರೆ, ನೋಡಿ ಇದರಲ್ಲಿ 30 ಕ್ವಶನ್ಗಳು ಬರ್ತವೆ, ಇನ್ಕ್ಲೂಡಿಂಗ್ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಆದ್ದರಿಂದ ಸೊ ಈ ಭಾಗದಲ್ಲಿ ನಾವು ಫೋಕಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡ್ತಿರೋ ಅದರಲ್ಲಿ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕ್ಲಿಯರ್ ಮಾಡ್ತಕ್ಕಂಥ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಮಾನವಿಕ ಶಾಸ್ತ್ರ, ಹ್ಯುಮ್ಯಾನಿಟೀಸ್, ಇಂಡಿಯನ್ ಜಿಯೋಗ್ರಫಿ, ಇಂಡಿಯನ್ ಪಾಲಿಟಿ, ಇಂಡಿಯನ್ ಎಕಾನಮಿ, ಇಂಡಿಯನ್ ಹಿಸ್ಟ್ರಿ ಇವೆಲ್ಲ ಎಲ್ಲರೂ ಓದಿರ್ತೀವಿ. ಬಟ್ ಈ ಒಂದು ಪಾರ್ಟಲ್ಲಿ ಭಾಳಷ್ಟು ಜನ ಫೋಕಸ್ ಮಾಡಲ್ಲ. ಆದ್ದರಿಂದ ಇದರಲ್ಲಿ ಬರ್ತಕ್ಕಂಥ 30 ಕ್ವಶನಲ್ಲಿ ಯಾರು ಅತಿ ಹೆಚ್ಚು ತೆಗಿತಾರೋ ಅವ್ರದೇ ಒಂದು ಕ್ವಾಲಿಫೈ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ, ಸೊ ಈ ಒಂದು ಸೀರೀಸಲ್ಲಿ ಇದೇ ಒಂದು ಪರಿಸರ ಮತ್ತು ಪರಿಸರ ವಿಜ್ಞಾನದ ಮೇಲೆ ಇನ್ನೂ 10 ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ಸೊ ಹಾಗಾದರೆ ಈ ಒಂದು ಭಾಗ 3ರ ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1. ಕೆಳಗೆ ನೀಡಿರುವ ಪಟ್ಟಿ 1 ಅಂದರೆ ಲಿಸ್ಟ್ 1ನಲ್ಲಿ ವನ್ಯಜೀವಿ ಧಾಮಗಳನ್ನು ಕೊಟ್ಟಿದ್ದಾರೆ. ಸೊ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಲಿಸ್ಟ್ 1st ಲಿಸ್ಟಲ್ಲಿದೆ, 1st ಪಟ್ಟಿಲಿದೆ. ಮತ್ತು ಅವುಗಳನ್ನು ಪಟ್ಟಿ 2ರಲ್ಲಿರುವ ಜಿಲ್ಲೆಗಳೊಂದಿಗೆ ಹೊಂದಿಸಿ ಅಂತ. ಅಂದರೆ ಇಲ್ಲಿ ನಮ್ಮ ಕರ್ನಾಟಕದ ಕೆಲವು ವನ್ಯಜೀವಿ ಧಾಮಗಳನ್ನು ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರೀಸ್ನ ಲಿಸ್ಟ್ 1ನಲ್ಲಿ ಮತ್ತು ಲಿಸ್ಟ್ 2ಅಲ್ಲಿ ಡಿಸ್ಟಿಕ್ಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಮೊದಲನೇ ಒಂದು ಲಿಸ್ಟಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಯಾವ್ಯಾವ ಅಂದರೆ, ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ, ಗುಡವಿ ಬರ್ಡ್ ಸ್ಯಾಂಚುರಿ, ದರೋಜಿ ಬೇರ್ ಸ್ಯಾಂಚುರಿ, ಕಪ್ಪತ್ತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಚುರಿ. ಅಂದರೆ ಲಿಸ್ಟ್ 2ಅಲ್ಲಿ ಬಳ್ಳಾರಿ, ಶಿವಮೊಗ್ಗ, ಮಂಡ್ಯ ಮತ್ತು ಗದಗ್ ಅಂತಕ್ಕಂಥ 4 ಡಿಸ್ಟಿಕ್ಗಳನ್ನ ಕೊಟ್ಟಿದ್ದೀನಿ. ಇಲ್ಲಿ ಈಗ ನಾವು ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಆ ಮ್ಯಾಚಿಂಗಲ್ಲಿ ಯಾವ ಮ್ಯಾಚಿಂಗು ಸರಿಯಾಗುತ್ತೆ, ಏನು ಆಪ್ಷನ್ 1ನ, ಆಪ್ಷನ್ 2ನ, ಆಪ್ಷನ್ 3ನ, ಆಪ್ಷನ್ 4ಆ ಅಂತ. ಈಗ ನೋಡಿ, ಸೆಲೆಕ್ಟ್ ದ ಕೋಡ್ ಫಾರ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಬಿಲೋ ಅಂತ. ಇದೇ ಥರದನಾಗಿರ್ತಕ್ಕಂಥ ಕ್ವಶನ್ಸ್ ನೀವು ನೋಡಿರ್ತೀರ. ಸೊ ಅದೇ ರೀತಿಯಾಗಿ ಕೆಎಸ್ ಪ್ರಿಲಿಮ್ಸ್ಗೆ ಯೂಸ್ ಆಗಲಿ ಅಂತ ಇದೇ ಥರನಾಗಿರ್ತಕ್ಕಂಥ ಕ್ವಶನ್ ಪ್ಯಾಟರ್ನ ತಂದಿರ್ತಕ್ಕಂಥದ್ದು. ಓಕೆ, ಹಾಗಾದರೆ ಕೊಟ್ಟಿರ್ತಕ್ಕಂಥ 4 ವೈಲ್ಡ್ ಲೈಫ್ ಸ್ಯಾಂಚುರೀಸು ಯಾವ ಜಿಲ್ಲೆಗಳಲ್ಲಿ ಬರ್ತವೆ ಅಂತ ಈಗ ಕೆಲವೊಬ್ಬರಿಗೆ ಅವ್ರದೇ ಆಗಿರ್ತಕ್ಕಂಥ ಮೆಮೊರಿ ಮಾಡ್ಕೊಂಡಿರ್ತಾರೆ. ಈಗ ನನಗಿಲ್ಲಿ ಸಪೋಸು ದರೋಜಿ ಬೇರ್ ಸ್ಯಾಂಚುರಿ ಅಂತಕ್ಕಂಥದ್ದು ಬಳ್ಳಾರಿಯಲ್ಲಿ ಬರುತ್ತೆ ಅಂತ ನನಗೆ ಗೊತ್ತು. ಯಾಕಂದರೆ ನಾನು ಆ ಒಂದು ಬೇರ್ ಸ್ಯಾಂಚುರಿ ಅಥವಾ ಕರಡಿಧಾಮವನ್ನು ಭೇಟಿ ಕೊಟ್ಟಿದ್ದೆ. ಸೊ ಹಂಗಾಗಿ ನನಗೆ ನೆನಪಿದೆ. ಸೊ ದರೋಜಿ ಕರಡಿಧಾಮವು ಬಳ್ಳಾರಿಯಲ್ಲಿ ಬರುತ್ತೆ ಅಂದರೆ ಸಿಗೆ ಒನ್ ಇರೋದು ಯಾವುದು? ಸೊ ಆಪ್ಷನ್ 2ಅಲ್ಲೂ ಸಿಗೆ 1 ಇದೆ, ಆಪ್ಷನ್ 3ಅಲ್ಲೂ ಸಿಗೆ 1 ಇದೆ. ಮತ್ತೆ ಕನ್ಫ್ಯೂಷನ್ ಆಯಿತು ಅಂದರೆ 2 ಮತ್ತು 3ರಲ್ಲಿ ಯಾವುದೋ ಒಂದು ಆಪ್ಷನ್ ಸರಿಯಾಗಬೇಕು. ಸೊ 1 ಸರಿಯಾಗ ಚಾನ್ಸ್ ಇಲ್ಲ ಮತ್ತು 4 ಕ್ಯಾನ್ಸಲ್ ಔಟ್ ಆದವು. ಈಗ 2 ಮತ್ತು 3ರಲ್ಲಿ ಇನ್ನೊಂದು ಯಾವುದು ಗೊತ್ತಿರ್ಬೋದು ನಿಮಗೆ? ಸೊ ಈಗ ಅವರವರು
ಡಿಪೆಂಡ್ ಅಲ್ವಾ. ಈಗ ನನಗೆ ಇನ್ನೊಂದು ರಂಗನತಿಟ್ಟು ಪಕ್ಷಿಧಾಮವು ಮಂಡ್ಯದಲ್ಲಿದೆ ಅಂತ ಗೊತ್ತಿದೆ ಅಂದರೆ ಎಗೆ ತ್ರೀ. ಎಗೆ ತ್ರೀ ಅಂದರೆ ಅಗೇನ್ ಎಗೆ ಎರಡು ಆಪ್ಷನ್ ಟೂ ಅಲ್ಲೂ ಆಪ್ಷನ್ ತ್ರೀ ಅಲ್ಲೂ ತ್ರೀ ಇದೆ. ಸೊ ಅಗೇನ್ ಐ ನೀಡ್ ಟು ಫೈಂಡ್ ಎ ಒನ್ ಮೋರ್ ಥಿಂಗ್. ಸೊ ಹಾಗಾದರೆ ಇನ್ನೊಂದು ಯಾವ್ದು ನನಗೆ ಗೊತ್ತಿದೆ ಇಲ್ಲಿ ನೋಡಿ, ಗುಡವಿ ಬರ್ಡ್ ಸ್ಯಾಂಚುರಿ ಅಷ್ಟೊಂದು ಐಡಿಯಾ ಇಲ್ಲ ನನಗೆ. ಕಪ್ಪತ್ತಗುಡ್ಡ ವೈಲ್ಡ್ ಲೈಫ್ ಸ್ಯಾಂಚುರಿ ನಾನು ಬೇರೆ ಬೇರೆ ಕರೆಂಟ್ ಇವೆಂಟ್ಸಲ್ಲಿ ಹೇಳ್ತಾ ಇದ್ದೆ. ಸೊ ಇದು ಗದಗ್ ಜಿಲ್ಲೆಯಲ್ಲಿ ಬರುತ್ತೆ. ಸೊ ಹಾಗಾದರೆ ಡಿಗೆ ಫೋರು ಸರಿಯಾದ ಉತ್ತರ. ಡಿಗೆ ಫೋರ್ ಸರಿಯಾದ ಉತ್ತರ ಅಂದರೆ ಸೊ ಆಪ್ಷನ್ ಟೂ ಸರಿಯಾದ ಆನ್ಸರ್ ಆಗುತ್ತೆ. ಸೊ ಆದ್ದರಿಂದ ಈಗ ನಾವೇನು ಮಾಡಬೇಕು, ಈ ಥರದ ಕ್ವಶನ್ಸ್ಗಳಿಗೆ ಎಟ್ಲೀಸ್ಟ್ ಒನ್ ಆರ್ ಟೂ ಲೆಫ್ಟಲ್ಲಿ ಗೊತ್ತಿರ್ಬೇಕಿಲ್ಲ ರೈಟಲ್ಲಿ ಗೊತ್ತಿದ್ರೆ ನಮಗೆ ಮ್ಯಾಚ್ ಮಾಡಿಬಿಟ್ಟು ಈ ಆಪ್ಷನ್ಗಳಲ್ಲಿ ಸರಿಯಾದದ್ದು ಯಾವುದು ಅಂತ ಫೈಂಡ್ ಮಾಡ್ಬೋದು. ಸೊ ಈಗ ಕೆ ಎಸ್ ಪ್ರಿಲಿಮ್ಸ್ ಅಥವಾ ಎಸ್ ಟಿ ಎಫ್ ಡಿ ಎದಲ್ಲೂ ಸಹಿತ ಈ ರೀತಿಯ ಒಂದು ಲಿಸ್ಟ್ ಕೊಟ್ಟು ಮ್ಯಾಚ್ ಮಾಡೋದಕ್ಕೆ ಕೊಡ್ತಾ ಇದ್ದಾರೆ. ಸೊ ಅಷ್ಟು ಕ್ವಶನ್ ಪೇಪರ್ ಲೆವೆಲ್ ಡಿಫಿಕಲ್ಟಿ ಏರ್ತಾ ಇದೆ ಅಥವಾ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರೀಸು ಯಾವ್ಯಾವ ಇದಾವೆ ಕರ್ನಾಟಕದಲ್ಲಿ, ಅದರಲ್ಲೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಯಾವುವು, ಅವುಗಳು ಯಾವ ಜಿಲ್ಲೆಯಲ್ಲಿದ್ದಾವೆ ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಕರ್ನಾಟಕದಲ್ಲಿ ಒಟ್ಟು 33 ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇದ್ದಾವೆ. ಎಟ್ಲೀಸ್ಟ್ ಒಂದು 8ಹತ್ತಾದರೂ ನೆನಪಿಟ್ಟಿರಬೇಕು. ಓಕೆ, ಸೊ ಇನ್ನು ಕ್ವಶನ್ ನಂಬರ್ ಟೂ, ಅಗೇನ್ ಇಲ್ಲೂ ಸಹಿತ ಸೇಮ್ ಪ್ಯಾಟರ್ನೇ ಬಳಸಿದ್ದೀನಿ. ನೋಡಿ, ಕೆಳಗೆ ಕೊಟ್ಟಿರುವ ಪಟ್ಟಿ ಒಂದರಲ್ಲಿರುವ ವನ್ಯಜೀವಿ ಧಾಮಗಳನ್ನು ಪಟ್ಟಿ ಎರಡರಲ್ಲಿರುವ ಸಂರಕ್ಷಿತ ಪ್ರಭೇದಗಳೊಂದಿಗೆ ಸ್ಪೀಸೀಸ್ಗಳೊಂದಿಗೆ ಮ್ಯಾಚ್ ಮಾಡಿ ಅಂತ. ಅಲ್ಲೇನು ಕೊಟ್ಟಿದ್ರು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಮತ್ತು ಅವುಗಳ ಜಿಲ್ಲೆಗಳು. ಇಲ್ಲಿ ಅದೇ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಮತ್ತು ಇಲ್ಲಿ ಸ್ಪೀಸೀಸ್ ಪ್ರಭೇದ ಅಥವಾ ಯಾವುದೋ ಒಂದು ಆ್ಯನಿಮಲ್ ಬರ್ಡ್. ಓಕೆ, ಸೊ ಇಲ್ಲಿ ಲಿಸ್ಟ್ ಒನ್ನಲ್ಲಿ ಯಾವ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಕೊಟ್ಟಿದ್ದಾರೆ, ಆದಿಚುಂಚನಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿ, ರಾಣೆಬೆನ್ನೂರು ವೈಲ್ಡ್ ಲೈಫ್ ಸ್ಯಾಂಚುರಿ, ರಂಗಯ್ಯನದುರ್ಗ ವೈಲ್ಡ್ ಲೈಫ್ ಸ್ಯಾಂಚುರಿ, ರಾಮದೇವರ ಬೆಟ್ಟ ವೈಲ್ಡ್ ಲೈಫ್ ಸ್ಯಾಂಚುರಿ, ಮತ್ತು ಪಟ್ಟಿ ಎರಡು ಅಥವಾ ಲಿಸ್ಟ್ ಎರಡರಲ್ಲಿ ಯಾವ ಸ್ಪೀಸೀಸ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ಬ್ಲ್ಯಾಕ್ ಬಕ್ಕು, ಫೋರ್ ಆಂಡ್ ಆ್ಯಂಟೆಲೋಪ್ ಅಂದರೆ ಕೊಂಡು ಕುರಿ ಅಂತ ಕರಿತೀವಿ, ಮೂರನೇದು ವಲ್ಚರು, ನಾಲ್ಕನೇದು ಪಿಕಾಕ್ಸು. ಈಗ ಮ್ಯಾಚ್ ಮಾಡೋಣವಾ? ಸೊ ಅಗೇನ್ ಇಲ್ಲೂ ಅಷ್ಟೇ, ಸೊ ನನಗೆ ಯಾವ್ದು ಈಸಿ ಅನಿಸುತ್ತೋ ಫಸ್ಟ್ ಅದನ್ನು ಫೈನ್ ಮಾಡ್ಕೊಳ್ತಾ ಹೋಗ್ತೀನಿ. ನನಗೆ ಒಂದು ಗೊತ್ತೀಗ, ರಂಗಯ್ಯನದುರ್ಗ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನು ಫೋರ್ ಆಂಡ್ ಆ್ಯಂಟಿಲೋಪ್ ಅಥವಾ ಕೊಂಡು ಕುರಿಗಳ ಸಂರಕ್ಷಣೆಗೆ ಸ್ಥಾಪನೆಯನ್ನು ಮಾಡಿದ್ದಾರೆ. ಹಾಗಾದರೆ ಸಿಗೆ ಟೂ, ಸಿಗೆ ಟೂ ಇರೋದು ಯಾವುದ್ಯಾವುದು? ಸೊ ಒನ್ ಮತ್ತು ಟೂ. ಸೊ ಒನ್ ಮತ್ತು ಟೂ ಅಂದರೆ ಟೂ ಮತ್ತು ತ್ರೀ ಏನಾಯಿತು? ರಾಂಗ್ ಆಯಿತು. ಈಗ ಆಪ್ಷನ್ ಸರಿಯಾಗೋದಾದರೆ ಆಪ್ಷನ್ ಒನ್ ಅಥವಾ ಆಪ್ಷನ್ ಫೋರಲ್ಲಿ ಸರಿಯಾಗಬೇಕು. ಸೊ ಇನ್ನೊಂದು ಯಾವುದು ಗೊತ್ತಿದೆ ನನಗೆ, ಇಲ್ಲಿ ನೋಡಿ, ರಾಮದೇವರ ಬೆಟ್ಟ ವೈಲ್ಡ್ ಲೈಫ್ ಸ್ಯಾಂಚುರಿ, ಅದು ರಾಮದೇವರ ಬೆಟ್ಟ ರಣಾದು ವೈಲ್ಡ್ ಲೈಫ್ ಸ್ಯಾಂಚುರಿ ಅಥವಾ ವಲ್ಚರ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಕರಿತೀವಿ. ಹಾಗೆ ಡಿಗೆ ತ್ರೀ ಸರಿಯಾದ ಉತ್ತರ ಆಯಿತು. ಡಿಗೆ ತ್ರೀ ಯಾವುದಿದೆ? ಇಲ್ಲಿದೆ ನೋಡಿ. ಸೊ ಈಗ ನನಗೆ ಫೋರ್ ಆನ್ಸರ್ ರೈಟ್ ಅನ್ನೋದು ಗೊತ್ತಾಯಿತು. ಆದರೂ ಸಹಿತ ಕೆಲವೊಂದು ಸಲ ಕನ್ಫರ್ಮ್ ಮಾಡ್ಕೋಬೇಕು ಇನ್ನೊಂದು ಯಾವ್ದಾರ ಗೊತ್ತಿದೆಯಾ ಅಂತ. ಸೊ ಇನ್ನೊಂದು ಯಾವುದು, ರಾಣೆಬೆನ್ನೂರು ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನು ಬ್ಲ್ಯಾಕ್ ಬಕ್ಗಳಿಗೆ ಹೋಗಿ ಅಥವಾ ಕೃಷ್ಣ ಮೃಗಗಳಿಗಾಗಿ ಸ್ಥಾಪನೆಯನ್ನು ಮಾಡಿದರು. ಬಿಗೆ ಒನ್ ಆಗಬೇಕು. ಸೊ ಬಿಗೆ ಒನ್ ಆಯಿತು. ನನ್ನ ಆಪ್ಷನ್ನು ನಾನು ಫೋರ್ ಅಂದ್ಕೊಂಡಿದ್ದೆ, ಅದು ಸರಿಯಾಯಿತು. ಆದರೂ ಸಹಿತ ಇನ್ನೊಂದು ಯಾವುದಿದೆ, ಆದಿಚುಂಚನಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿಯನ್ನು ಪಿಕಾಕ್ಗಳ ನವಿಲುಗಳ ಸಂರಕ್ಷಣೆಗೋಸ್ಕರ ತಂದಿರತಕ್ಕಂಥದ್ದು. ಸೊ ಹಾಗಾಗಿ ಫೋರ್ತ್ ಆಪ್ಷನ್ನು ರೈಟ್ ಆಗುತ್ತೆ. ಸೊ ಈ ಥರ ಮ್ಯಾಚ್ ಮಾಡ್ತಾ ಹೋಗಬೇಕು. ಅದರಲ್ಲೂ ಪರಿಸರ ವಿಜ್ಞಾನದ ಮೇಲೆ ಯಾರು ಜಾಸ್ತಿ ಸ್ಕೋರ್ ಮಾಡ್ತಿರೋ ಸೊ ಅವರು ಕ್ವಾಲಿಫೈ ಆಗ್ತೀರಿ ಅಂತ ನಾನು ಆಲ್ರೆಡಿ ಹೇಳಿದೆ. ಓಕೆ, ಸೊ ಆದ್ದರಿಂದ ಫೋರ್ತ್ ಆಪ್ಷನ್ನು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಮೂರನೇ ಕ್ವಶನ್, ಅಗೇನ್ ಸಿಮಿಲರ್ ಟೈಪ್ ಆಫ್ ಕ್ವಶನ್ನು. ಇಲ್ಲಿ ಕೆಳಗೆ ನೀಡಿರುವ ಪಟ್ಟಿ ಒಂದರಲ್ಲಿರುವ ಸಂರಕ್ಷಿತ ಪ್ರದೇಶಗಳು ಅಥವಾ ಪ್ರೊಟೆಕ್ಟೆಡ್ ಏರಿಯಾಸ್ನ ಪಟ್ಟಿ ಒಂದರಲ್ಲಿ ಅವುಗಳನ್ನು ಪಟ್ಟಿ ಎರಡರಲ್ಲಿರುವ ಅವುಗಳ ವಿಧಗಳೊಂದಿಗೆ. ಓಕೆ, ಯಾವ್ಯಾವ ವಿಧಗಳಿದ್ದಾವೆ, ಯಾವ್ಯಾವ ಪ್ರೊಟೆಕ್ಟೆಡ್ ಏರಿಯಾಸ್ ಇದ್ದಾವೆ ಅಂತ ನೋಡೋಣ. ಸೊ ಲಿಸ್ಟ್ ಒಂದರಲ್ಲಿ ಪ್ರೊಟೆಕ್ಟೆಡ್ ಏರಿಯಾಸನ್ನು ಕೊಟ್ಟಿದ್ದಾರೆ ಯಾವ್ಯಾವು, ಬಂಡೀಪುರ, ನೀಲಗಿರಿ, ವೆಸ್ಟರ್ನ್ ಘಾಟ್ಸ್, ಭದ್ರ, ಇವೆಲ್ಲ ಪ್ರೊಟೆಕ್ಟೆಡ್ ಅಥವಾ ಸಂರಕ್ಷಿತ ಪ್ರದೇಶಗಳು. ಅದು ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಟೈಗರ್ ರಿಸರ್ವ್ ಆಗಿರ್ಬೋದು, ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿರ್ಬೋದು, ಬಯೋಸ್ಫಿಯರ್ ರಿಸರ್ವ್ ಆಗಿರ್ಬೋದು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆದರೂ ಆಗಿರ್ಬೋದು. ಸೊ ಹಾಗಾದರೆ ಈಗ ಈ ನಾಲ್ಕರಲ್ಲಿ ಲಿಸ್ಟ್ ಟೂವಲ್ಲಿ ಏನು ಕೊಟ್ಟಿದ್ದಾರೆ, ಟೈಗರ್ ರಿಸರ್ವು, ಬಯೋಸ್ಫಿಯರ್ ರಿಸರ್ವು, ನ್ಯಾಷನಲ್ ಪಾರ್ಕು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ಈ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಒಂದರಲ್ಲಿ ನಾಲ್ಕರಲ್ಲಿ ಯಾವುದಾದ್ರೂ ಲಿಸ್ಟ್ ಟೂಗೆ ಮ್ಯಾಚ್ ಆಗ್ತಕ್ಕಂಥದ್ದು ಯಾವುದಿದೆ? ಈಗ ನನಗೆ ಈಸಿ ಅನ್ಸಕ್ಕಂಥದ್ದು ಬಂಡೀಪುರ ಅಂತಕ್ಕಂಥದ್ದು ಒಂದು ನ್ಯಾಷನಲ್ ಪಾರ್ಕ್. ಸೊ ವೆರಿ ಫೇಮಸ್ ಅಲ್ವಾ? ಸೊ ನೆನಪಿದ್ದೇ ಇರುತ್ತೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಓದೋರಿಗೆ, ಇದಂತೂ ಗೊತ್ತೇ ಇರುತ್ತೆ. ಸೊ ಎಗೆ ತ್ರೀ, ಎಗೆ ತ್ರೀ ಯಾವುದಿದೆ? ಸೊ ಇಲ್ಲಿದೆ ಅಂದರೆ ಆಪ್ಷನ್ ಒನ್ ಆ್ಯಂಡ್ ಟೂ ಸರಿಯಾಗ್ತವೆ, ತ್ರೀ ಮತ್ತು ಫೋರು ರಾಂಗ್ ಆಗುತ್ತೆ. ಈ ಮತ್ತು ಒನ್ ಆ್ಯಂಡ್ ಟೂ ಅಲ್ಲಿ ಮತ್ತಿನ್ನೊಂದು ಯಾವುದಾದ್ರು
ಪಕ್ಕಾ ಗೊತ್ತಿರೋದು ಫೈಂಡ್ ಮಾಡಬೇಕು. ಇಲ್ಲಿ ನೋಡಿ, ನೀಲಗಿರಿ ಅಂತಕ್ಕಂಥದ್ದು ಒಂದು ಬಯೋಸ್ಪಿಯರ್ ರಿಸರ್ವ್, ಓಕೆ, ಜೀವಗೋಳ ಧಾಮ ಅಂತ ಕರಿತೀವಿ. ಸೊ ಈ ನೀಲಗಿರಿ ಬಯೋಸ್ಪಿಯರ್ ರಿಸರ್ವಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳಗಳ ಒಂದು ಸಂರಕ್ಷಿತ ಪ್ರದೇಶಗಳು ಬರ್ತವೆ. ಸೊ ಹಾಗಾದರೆ ಬಿಗೆ ಟೂ ಆಯಿತು. ಬಿಗೆ ಟೂ ಇರೋದು ಒನ್ನಲ್ಲೂ ಇದೆ, ಟೂ ಅಲ್ಲೂ ಇದೆ. ಸೊ ನೋ ಯೂಸ್, ಅಗೇನ್ ಐ ನೀಡ್ ಟು ಫೈಂಡ್ ಒನ್ ಮೋರ್. ಸೊ ವೆಸ್ಟರ್ನ್ ಘಾಟ್ಸ್ ಮತ್ತು ಭದ್ರಾದಲ್ಲಿ ನನಗೆ ಗೊತ್ತಿದೆ, ಭದ್ರಾ ಅಂತಕ್ಕಂಥದ್ದು ಟೈಗರ್ ರಿಸರ್ವ್, ಓಕೆ, ಅದು ಒಂದು ಹುಲಿ ಸಂರಕ್ಷಿತ ಪ್ರದೇಶ. ಸೊ ಹಾಗಾಗಿ ಡಿಗೆ ಒನ್ ಸರಿ ಆಯಿತು. ಇನ್ನು ಉಳಿದಿರೋದು ವೆಸ್ಟರ್ನ್ ಘಾಟ್ಸ್ಗೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಸೊ ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಒನ್ ಆಗುತ್ತೆ. ಸೊ ಅಗೇನ್ ಈ ಥರ ಗೊತ್ತಿರ್ಬೇಕು ನಮ್ಗೆ, ಗೊತ್ತಿದ್ದಾಗ ಮಾತ್ರ, ಇಲ್ಲಾಂದರೆ ಯಾವುದೋ ಒಂದು ಹಾಕ್ಬಿಡ್ತೀವಿ. ಸೊ ಅಟ್ಲೀಸ್ಟ್ ಒನ್ ಆರ್ ಟೂ ಗೊತ್ತಿದ್ರೆ ಆಪ್ಷನ್ ಯುಟಿಲೈಸ್ ಮಾಡ್ಕೊಂಡು ನಾವು ಒಂದೊಂದ್ಸಲ ಈ ಥರ ಇಷ್ಟು ಡಿಫಿಕಲ್ಟಿ ಕೊಟ್ಟಿರಲ್ಲ, ಒಂದು ಗೊತ್ತಾದ್ರೆ ಸಾಕು ಇಡೀ ಆನ್ಸರ್ ಗೊತ್ತಾಗ್ತಾ ಇರುತ್ತೆ. ಇಲ್ಲಿ ನಾನು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇರಲಿ, ಗೊತ್ತಾಗಲಿ ಅಂತ ಈ ಥರ ಆಪ್ಷನ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ, ಓಕೆ. ಸೊ ಆಪ್ಷನ್ ಒನ್ ಇಸ್ ಎ ರೈಟ್ ಆನ್ಸರ್. ಸೊ ಹಾಗಾದರೆ ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 4, ಅಗೇನ್ ಸೇಮ್ ಪ್ಯಾಟರ್ನ್. ಕೆಳಗೆ ನೀಡಿರುವ ಪಟ್ಟಿ ಒಂದರಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳನ್ನು, ಅಂದರೆ ನ್ಯಾಷನಲ್ ಪಾರ್ಕ್ಗಳನ್ನು, ಪಟ್ಟಿ ಎರಡರಲ್ಲಿರುವ ಅವುಗಳ ರಾಜ್ಯಗಳೊಂದಿಗೆ ಬಂಧಿಸಿ. ಅಂದರೆ ಲಿಸ್ಟ್ ಒನ್ನಲ್ಲಿ ಕೆಲವೊಂದು ನ್ಯಾಷನಲ್ ಪಾರ್ಕ್ಗಳನ್ನ ಕೊಟ್ಟಿದ್ದಾರೆ, ಲಿಸ್ಟ್ ಟೂವಲ್ಲಿ ಸ್ಟೇಟ್ಗಳನ್ನ ಕೊಟ್ಟಿದ್ದಾರೆ. ಈ ನ್ಯಾಷನಲ್ ಪಾರ್ಕು ಯಾವ ಸ್ಟೇಟಿಗೆ ಬರುತ್ತೆ ಅನ್ನೋದನ್ನು ನಮಗೆ ಗೊತ್ತಿರಬೇಕಾಗುತ್ತೆ. ಅಟ್ಲೀಸ್ಟ್ ಒನ್ ಆರ್ ಟೂ ಗೊತ್ತಿರಬೇಕಾಗೇನ್. ಸೊ ಹಾಗಾದರೆ ನ್ಯಾಷನಲ್ ಪಾರ್ಕ್ಗಳು ಯಾವ್ಯಾವ ಕೊಟ್ಟಿದ್ದಾರೆ? ನಾಗರಹೊಳೆ, ಜಿಮ್ ಕಾರ್ಬೆಟ್, ಸುಂದರ್ಬನ್ಸ್, ಕಾಜಿರಂಗ. ಮತ್ತು ರಾಜ್ಯಗಳನ್ನ ಯಾವ ಕೊಟ್ಟಿದ್ದಾರೆ? ಉತ್ತರಾಖಂಡ, ವೆಸ್ಟ್ ಬೆಂಗಾಲ್, ಆಸ್ಸಾಂ, ಕರ್ನಾಟಕ. ಅಂದರೆ ಸೊ ನಮ್ಮ ಕರ್ನಾಟಕದ್ದು ಒಂದಿದೆ, ನಿಮಗೆಲ್ಲ ಗೊತ್ತಿರುತ್ತೆ ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ ಅಂತ ಗೊತ್ತಿದ್ದರೆ ಅಟ್ಲೀಸ್ಟ್ ಈಗ ಆನ್ಸರ್ನ ನಾವು ಮಾಡ್ಬೋದು. ಸೊ ಹಾಗಾದರೆ ಮ್ಯಾಚ್ ಮಾಡ್ತಾ ಹೋಗೋಣ. ಮೊದಲನೇದು ನಮಗೆ ಗೊತ್ತಿದೆ, ನಾಗರಹೊಳೆಯು ಕರ್ನಾಟಕ ರಾಜ್ಯಕ್ಕೆ, ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ. ಹಾಗಾದರೆ ಹೇಗೆ ಫೋರ್ ಆಗ್ತಕ್ಕಂಥದ್ದು ಯಾವುದಿದೆ? ಸಿಂಪಲ್, ಹೇಗೆ ಫೋರ್ ಆಗ್ತಕ್ಕಂಥದ್ದು ಸಿಂಪಲ್. ಆಪ್ಷನ್ 4 ಇಸ್ ಎ ರೈಟ್ ಆನ್ಸರು, ಬೇರೆ ಏನು ನೋಡೋ ಅವಶ್ಯಕತೆಯೇ ಇಲ್ಲ. ಆದರೂ ಸಹಿತ ಈ ಥರ ಈಸಿ ಆಗಿರಲ್ಲ. ಸೊ ನೋಡೋಣ ಇನ್ನೊಂದು ಯಾವ್ದಾರು ಮ್ಯಾಚ್ ಆಗುತ್ತೆ ಅಂತ. ಸೊ ಕಾಜಿರಂಗ ನ್ಯಾಷನಲ್ ಪಾರ್ಕ್ ನಮಗೆಲ್ಲ ಗೊತ್ತಿದೆ, ಇವಾಗ ನ್ಯೂಸಲ್ಲಿ ಬರ್ತಾ ಇದೆ, ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ಇರ್ತಕ್ಕಂಥ ಆ್ಯನಿಮಲ್ಸ್ ಈಗ ಊರ್ ಕಡೆ ಬರ್ತಾ ಇದ್ದಾವೆ, ರಸ್ತೆ ಕಡೆ ಬರ್ತಾ ಇದ್ದಾವೆ. ಯಾಕಂದರೆ ಅಲ್ಲಿ ಫ್ಲಡ್ ಆಗಿ ಅಲ್ಲಿರ್ತಕ್ಕಂಥ ನದಿ ಏನಾಗಿದೆ ತುಂಬ ಎರಿತಾ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಆ್ಯನಿಮಲ್ಸ್ ಅಲ್ಲಿ ಈಗ ಹೊರಗಡೆ ಬರ್ತಾ ಇದ್ದಾವೆ. ಸೊ ಹಾಗಾದರೆ ಯಾವ ರಾಜ್ಯದಲ್ಲಿ ಇರ್ಬೋದು ಕಾಜಿರಂಗ? ಸೊ ಆಸ್ಸಾಮಲ್ಲಿ ಬರುತ್ತೆ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಸೊ ಡಿಗೆ 3, ಓಕೆ. ನೆಕ್ಸ್ಟು ಸುಂದರ್ಬನ್ಸ್ ವೆರಿ ಫೇಮಸ್, ವೆಸ್ಟ್ ಬೆಂಗಾಲಲ್ಲಿ ಬರುತ್ತೆ, ಮ್ಯಾಂಗ್ರೋವ್ ಕಾಡು ಇರತಕ್ಕಂಥದ್ದು ಅಥವಾ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿಗಳು ಇರತಕ್ಕಂಥದ್ದು, ಓಕೆ. ಸೊ ಸಿಗೆ 2. ಇನ್ನೊಂದು ಜಿಮ್ ಕಾರ್ಬೆಟ್ಟು ಉತ್ತರಾಖಂಡದಲ್ಲಿ ಬರುತ್ತೆ, ವೆರಿ ಫೇಮಸ್ ಟೈಗರ್ ರಿಸರ್ವ್ ಆ್ಯಂಡ್ ನ್ಯಾಷನಲ್ ಪಾರ್ಕು. ಭಾರತದಲ್ಲಿ ಹೆಚ್ಚಿನ ಒಂದು ಹುಲಿಗಳನ್ನು ಹೊಂದಿರತಕ್ಕಂಥ ಒಂದು ನ್ಯಾಷನಲ್ ಪಾರ್ಕ್ ಅಥವಾ ಟೈಗರ್ ರಿಸರ್ವ್ ಜಿಮ್ ಕಾರ್ಬೆಟ್. ಸೊ ಇಷ್ಟು ಐಡಿಯಾಸ್ ಇದ್ದರೆ ಇವುಗಳನ್ನ ಆನ್ಸರ್ ಮಾಡ್ಬೋದು. ಸೊ ಆದ್ದರಿಂದ ಸರಿಯಾದ ಉತ್ತರ ಕ್ವಶನ್ ನಂಬರ್ 4ಗೆ ಆಪ್ಷನ್ 4 ಆಗುತ್ತೆ, ಓಕೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 5, ಅಗೇನ್ ಸೇಮ್ ಪ್ಯಾಟರ್ನ್. ಕೆಳಗೆ ನೀಡಿರುವ ಪಟ್ಟಿ ಒಂದರಲ್ಲಿರುವ ಸಂರಕ್ಷಿತ ಪ್ರದೇಶಗಳನ್ನು ಪಟ್ಟಿ ಎರಡರಲ್ಲಿ ಅಲ್ಲಿ ಹರಿಯುವ ನದಿಗಳೊಂದಿಗೆ ಮ್ಯಾಚ್ ಮಾಡಿ. ನೋಡಿ, ನ್ಯಾಷನಲ್ ಪಾರ್ಕ್ಗಳು ಯಾವ ರಾಜ್ಯದಲ್ಲಿ ಬರ್ತಾವಂತ ಮ್ಯಾಚ್ ಮಾಡಿದ್ವಿ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಯಾವ ಜಿಲ್ಲೆಗಳಲ್ಲಿ ಬರ್ತಾವಂತ ಮ್ಯಾಚ್ ಮಾಡಿದ್ವಿ, ಯಾವ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಯಾವ ಆ್ಯನಿಮಲ್ ಸಂರಕ್ಷಣೆ ಮಾಡೋದಕ್ಕೆ ಮಾಡಿದಾರಂತ ಮ್ಯಾಚ್ ಮಾಡಿದ್ವಿ. ಸೊ ಇಷ್ಟೆಲ್ಲ ಜೊತೆಗೀಗ ಯಾವ ಸಂರಕ್ಷಿತ ಪ್ರದೇಶದಲ್ಲಿ ಯಾವ ನದಿಗಳು ಹರಿತಾ ಇದ್ದಾವೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಹಾಗಾದರೆ ಲಿಸ್ಟ್ ಒನ್ನಲ್ಲಿ ಯಾವ ನ್ಯಾಷನಲ್ ಪಾರ್ಕ್ಗಳನ್ನ ಕೊಟ್ಟಿದ್ದಾರೆ? ಪನ್ನಾ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ, ಸುಂದರ್ಬನ್ಸ್ ನ್ಯಾಷನಲ್ ಪಾರ್ಕ್ ವೆಸ್ಟ್ ಬೆಂಗಾಲ್, ಅನ್ಶಿ ನ್ಯಾಷನಲ್ ಪಾರ್ಕ್ ನಮ್ಮ ಕರ್ನಾಟಕ, ಬಂಡೀಪುರ ನ್ಯಾಷನಲ್ ಪಾರ್ಕ್ ನಮ್ಮ ಕರ್ನಾಟಕ. ರಿವರ್ಗಳನ್ನ ಯಾವ ಕೊಟ್ಟಿದ್ದಾರೆ? ಮೇಘನಾ ರಿವರ್, ಕೆನ್ ರಿವರ್, ನುಗು ರಿವರ್, ಕಾಳಿ ರಿವರ್. ಸೊ ಕರ್ನಾಟಕದ್ದು ನ್ಯಾಷನಲ್ ಪಾರ್ಕ್ ಕೊಟ್ಟಿದ್ದೀವಿ ಎರಡು, ಬಟ್ ಇಲ್ಲಿ ಯಾವ ರಿವರ್ ಹರಿತಾವೋ ಆ ನ್ಯಾಷನಲ್ ಪಾರ್ಕಲ್ಲಿ ಅಲ್ವಾ. ಸೊ ನೋಡೋಣ. ಸೊ ಈಗ ಅಗೇನ್ ಡಿಪೆಂಡ್ಸ್ ಆನ್ ಯುವರ್ ಮೆಮೊರಿ, ಯುವರ್ ನಾಲೆಜ್, ಓಕೆ. ಈಗ ನನಗೆ ಇದರಲ್ಲಿ ಈಸಿ ಆಗಿರ್ತಕ್ಕಂಥದ್ದು ಅನ್ಶಿ ನ್ಯಾಷನಲ್ ಪಾರ್ಕ್ ಅಥವಾ ಅನ್ಶಿ ದಾಂಡೇಲಿ ರಾಷ್ಟ್ರೀಯ ಉದ್ಯಾನವನ ಅಂತೀವಿ, ಅದನ್ನು ಕಾಳಿ ಟೈಗರ್ ರಿಸರ್ವ್ ಅಂತಲೂ ಕೂಡ ಕರಿತೀವಿ. ಸೊ ಹಾಗಾದರೆ ಕಾಳಿ ಟೈಗರ್ ರಿಸರ್ವಲ್ಲಿ ಯಾವ ನದಿ ಹರಿಬೇಕು? ಸೊ ಕಾಳಿ ರಿವರ್ ಹರಿಯುತ್ತೆ ಅಲ್ವಾ. ಸೊ ಸಿಗೆ 4. ಸಿಗೆ 4 ಇರ್ತಕ್ಕಂಥದ್ದು ಯಾವುದು? ಇಲ್ಲೂ ಇದೆ, ಇಲ್ಲೂ ಇದೆ. ಅಂದರೆ ಆಪ್ಷನ್ 3 ಮತ್ತು 4 ರಾಂಗ್ ಆಯಿತು. ಈಗ ಉಳಿದಿರೋದು 1 ಮತ್ತು 2ಅಲ್ಲಿ ಯಾವುದು ಸರಿಯಾಗುತ್ತೆ ಅಂತ. ಸೊ ಇನ್ನೊಂದು, ಬಂಡೀಪುರ ನ್ಯಾಷನಲ್ ಪಾರ್ಕಲ್ಲಿ ಯಾವ ನದಿ ಹರಿಯುತ್ತೆ ಅಂದರೆ ನುಗು ರಿವರ್ ಹರಿಯುತ್ತೆ.
ಸೊ ಸಿ ಡಿಗೆ ತ್ರೀ ಆಯಿತು. ಡಿಗೆ ತ್ರೀ ಇರ್ತಕ್ಕಂಥದ್ದು ಸೊ ಆಪ್ಷನ್ ಟೂ ಸರಿಯಾಗುತ್ತೆ. ಬಟ್ ಸ್ಟಿಲ್ ಇನ್ನೆರಡನ್ನು ನೋಡ್ತಾ ಹೋಗೋಣ. ಪನ್ನಾ ನ್ಯಾಷನಲ್ ಪಾರ್ಕು ಮಧ್ಯಪ್ರದೇಶದಲ್ಲಿ ಬರುತ್ತೆ, ಅದರಲ್ಲಿ ಕೆನ್ ರಿವರ್ ಹರಿಯುತ್ತೆ. ಮತ್ತು ಸುಂದರ್ಬನ್ಸ್ ನ್ಯಾಷನಲ್ ಪಾರ್ಕಲ್ಲಿ ಮೇಘನಾ ರಿವರ್ ಅಂತಕ್ಕಂಥ ನದಿಯು ಹರಿಯುತ್ತೆ. ಸೊ ಹೀಗೆ ಒಂದು ಕಡೆ ಪ್ರೊಟೆಕ್ಟೆಡ್ ಏರಿಯಾಸ್, ಇನ್ನೊಂದು ಕಡೆ ರಿವರ್ಗಳನ್ನ ಕೊಡ್ತಾರೆ. ಸೊ ಅದನ್ನು ಮ್ಯಾಚ್ ಮಾಡಿ ಅಂತ ಕೊಡ್ತಾರೆ. ಸೊ ಈ ರೀತಿಯ ವಿಧವಾಗಿರ್ತಕ್ಕಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಸಲ್ಲಿ ಬರುತ್ತೆ. ಯಾಕಂದರೆ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆದಾಗ ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಾರಂದರೆ ಆ ಕ್ಯಾಂಡಿಡೇಟು ಜಾಸ್ತಿ ನಾಲೆಜನ್ನು ಗೇನ್ ಮಾಡಿದಾನೋ ಇಲ್ವೋ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಆದ್ದರಿಂದ ಇಷ್ಟೆಲ್ಲ ನಾವು ತಿಳ್ಕೊಂಡಿರಲೇಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟು ಕ್ವೆಶನ್ ನಂಬರ್ ಸಿಕ್ಸ್. ಕೆಳಗೆ ನೀಡಿರುವ ಪಟ್ಟಿ ಒಂದರಲ್ಲಿರುವ ಸಂರಕ್ಷಿತ ಪ್ರದೇಶಗಳನ್ನು ಪಟ್ಟಿ ಎರಡರಲ್ಲಿರುವ ಕೀ ಸ್ಟೋನ್ ಸ್ಪೀಸೀಸೊಂದಿಗೆ ಹೊಂದಿಸಿ ಬರೆಯಿರಿ. ಸೊ ಅಗೇನ್ ಇಲ್ಲಿ ಕೆಲವೊಂದು ಪ್ರೊಟೆಕ್ಟೆಡ್ ಏರಿಯಾಸ್ ಕೊಟ್ಟಿದ್ದಾರೆ, ಈ ಕಡೆ ಕೀ ಸ್ಟೋನ್ ಸ್ಪೀಸೀಸ್. ಕೀ ಸ್ಟೋನ್ ಸ್ಪೀಸೀಸ್ ಅಂದರೆ ಒಂದು ಪ್ರೊಟೆಕ್ಟೆಡ್ ಏರಿಯಾವನ್ನು ಅಥವಾ ಒಂದು ನ್ಯಾಷನಲ್ ಪಾರ್ಕನ್ನು ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿನ ಪರ್ಟಿಕ್ಯುಲರ್ಲಿ ಯಾವುದೋ ಒಂದು ಪ್ರಭೇದವನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಸ್ಥಾಪನೆಯನ್ನು ಮಾಡಿರ್ತಾರೆ. ಸೊ ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥವು ನಮ್ಮ ದೇಶಕ್ಕೆ ಸಂಬಂಧಿಸಿರ್ತಕ್ಕಂಥ ಬೇರೆ ಬೇರೆ ಸಂರಕ್ಷಿತ ಪ್ರದೇಶಗಳು, ನಮ್ಮ ರಾಜ್ಯದ್ದಲ್ಲ. ಈಗ ನಮ್ಮ ರಾಜ್ಯದ ಯಾವ್ದಾರ ಬ್ಲ್ಯಾಕ್ ಬಾಗ್ ಸ್ಯಾಂಕ್ಚುರಿ ಎಲ್ಲಿದೆ ಅಂದರೆ ರಾಣೆಬೆನ್ನೂರು ಅಂತೀವಿ. ಅಂದರೆ ರಾಣೆಬೆನ್ನೂರಿನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನ ಸ್ಪೆಸಿಫಿಕ್ ಆಗಿ ಕೃಷ್ಣ ಮೃಗಗಳಿಗೋಸ್ಕರ, ಮತ್ತು ರಂಗಯ್ಯನದುರ್ಗ ಏನಿದೆ ದಾವಣಗೆರೆ ಜಿಲ್ಲೆಯ ಜಗಳೂರಿನಲ್ಲಿ ಅದನ್ನು ಸ್ಪೆಸಿಫಿಕ್ ಆಗಿ ಕೊಂಡು ಕುರಿಗಳಿಗೋಸ್ಕರ. ಸೊ ಹೀಗೆ ಕೀಸ್ಟೋನ್ ಸ್ಪೀಸೀಸ್ ಅಂದರೆ ಯಾವ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಪ್ರಭೇದ ಸ್ಪೀಸೀಸನ್ನು ಉಳಿಸುವುದಕ್ಕೋಸ್ಕರ ಆ ಒಂದು ಸಂರಕ್ಷಿತ ಪ್ರದೇಶವನ್ನು ಸ್ಥಾಪನೆ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಹಾಗಾದರೆ ಲಿಸ್ಟ್ ಒನ್ನಲ್ಲಿ ಯಾವ್ಯಾವ ಕೊಟ್ಟಿದ್ದಾರೆ? ನ್ಯಾಷನಲ್ ಚಂಬಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಬಿ ಗಹಿರ್ಮಾತಾ ಮೆರೈನ್ ಸ್ಯಾಂಚುರಿ, ಗಂಗೋತ್ರಿ ನ್ಯಾಷನಲ್ ಪಾರ್ಕ್, ಡಾಚಿಗಮ್ ನ್ಯಾಷನಲ್ ಪಾರ್ಕ್ ಅಂತ ನಾಲ್ಕು ಲಿಸ್ಟಲ್ಲಿ ಪ್ರೊಟೆಕ್ಟೆಡ್ ಏರಿಯಾಸನ್ನು ಕೊಟ್ಟಿದ್ದಾರೆ ಲಿಸ್ಟ್ ಒನ್ನಲ್ಲಿ. ಲಿಸ್ಟ್ ಟೂವಲ್ಲಿ ಕೀ ಸ್ಟೋನ್ ಸ್ಪೀಸೀಸ್ ಯಾವ ಕೊಟ್ಟಿದ್ದಾರೆ? ಆಲಿವ್ ರಿಡ್ಲೆ ಸೀ ಟರ್ಟಲ್ಸ್, ಕಾಶ್ಮೀರಿ ಸ್ಟ್ಯಾಗ್ ಅಥವಾ ಹಂಗಲ್ ಅಂತ ಕರಿತೀವಿ, ಮತ್ತು ಸ್ನೋ ಲೆಪರ್ಡ್ ಹಾಗೂ ಗರಿಯಲ್ಸ್ ಅಂತ. ಹಾಗಾದರೆ ಅಗೇನ್ ವಿ ನೀಡ್ ಟು ಮ್ಯಾಚ್ ದೀಸ್ ಲಿಸ್ಟ್ ಒನ್ ಆ್ಯಂಡ್ ಲಿಸ್ಟ್ ಟು. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಅಗೇನ್ ನನಗೆ ಯಾವುದು ಈಸಿ ಇದೆ ಅಂತ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಗಹಿರ್ಮಾತಾ ಮೆರೈನ್ ಸ್ಯಾಂಕ್ಚುರಿ. ಓಕೆ, ಈ ಒಂದು ಗಹಿರ್ಮಾತಾ ಅಂತಕ್ಕಂಥದ್ದು ಒಡಿಸ್ಸಾದಲ್ಲಿ ಬರ್ತಕ್ಕಂಥ ಒಂದು ಕಡಲ ವನ್ಯಜೀವಿ ಧಾಮ. ಓಕೆ, ಇದರಲ್ಲಿ ಫೇಮಸ್ ಆಗಿರ್ತಕ್ಕಂಥ ಒಂದು ಆಮೆಯ ಜಾತಿ ವರ್ಲ್ಡ್ ಫೇಮಸ್ ಆಗಿದೆ, ಅಲ್ಲಿ ಮಾತ್ರ ಕಂಡುಬರುತ್ತೆ. ಆ ಒಂದು ಗಹಿರ್ಮಾತದ ಸಾಗರದ ತೀರದಲ್ಲಿ ಏನು ಮಾಡ್ತವೆ, ಈ ಟರ್ಟಲ್ಗಳು ಆಮೆಗಳು ಬಂದು ಮರಿಗಳನ್ನು ಮಾಡಿಕೊಂಡು ಮತ್ತೆ ನೀರಿಗೆ ಹೋಗ್ತವೆ, ಸಮುದ್ರಕ್ಕೆ ಹೋಗ್ತವೆ. ಸೊ ಆದ್ದರಿಂದ ಇದು ಭಾಳಷ್ಟು ಸುದ್ದಿಯಲ್ಲಿರುತ್ತೆ, ಭಾಳಷ್ಟು ಫೇಮಸ್ ಕೂಡ ಆಗಿದೆ. ಹಾಗಾದರೆ ಗಹಿರ್ಮಾತಾ ಮೆರೈನ್ ಸ್ಯಾಂಕ್ಚುರಿಯು ಸರಿಯಾದ ಒಂದು ಸ್ಪೀಸೀಸ್, ಕೀಸ್ಟೋನ್ ಸ್ಪೀಸೀಸ್ ಯಾವುದಂದರೆ ಆಲಿವ್ ರಿಡ್ಲೆ ಸೀ ಟರ್ಟಲ್ಸ್ ಅಂತ. ಓಕೆ, ಹಾಗಾದರೆ ಬಿಗೆ ಒನ್ ಆಯಿತು. ಬಿಗೆ ಒನ್ ಇರೋದು ಯಾವುದು? ಸೊ ನನಗೆ ಸರಿಯಾದ ಆಪ್ಷನ್ ಹುಡುಕ್ಬಿಟ್ಟೆ. ಸೊ ಫೋರ್ತ್ ಒನ್ ರೈಟ್ ನನಗೆ ಇಮಿಡಿಯೇಟ್ಲಿ ಗೊತ್ತಾಗ್ಬಿಡ್ತು. ಕೆಲವೊಬ್ಬರಿಗೆ ಗಹಿರ್ಮಾತ ಗೊತ್ತಿರಲ್ಲ, ಇನ್ನೊಂದು ಯಾವುದೋ ಗೊತ್ತಿರುತ್ತೆ. ಸಪೋಸ್ ಡಾಚಿಗಮ್ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ರಲ್ಲಿ ಕಾಶ್ಮೀರಿ ಸ್ಟ್ಯಾಗ್ ಬರುತ್ತೆ, ಅಂದರೆ ಜಮ್ಮು ಕಾಶ್ಮೀರದ ಡಾಚಿಗಮ್ ನ್ಯಾಷನಲ್ ಪಾರ್ಕಲ್ಲಿ ಕೇವಲ ಜಮ್ಮು ಕಾಶ್ಮೀರ ಪ್ರದೇಶದಲ್ಲಿ ಕಂಡುಬರುವ ಕಾಶ್ಮೀರಿ ಸ್ಟ್ಯಾಗು ಅಲ್ಲಿ ಒಂದು ಎಂಡೆಮಿಕ್ ಸ್ಪೀಸೀಸ್ ಆಗಿರೋದ್ರಿಂದ ಅದು ಫೇಮಸ್ ಆಗಿದೆ. ಸೊ ಇದು ಯಾವುದು? ಅಂಗಲ್ ಅಂತಕ್ಕಂಥದ್ದು ಡಾಚಿಗಮ್, ಅಂದರೆ ಡಿಗೆ ಟೂ ಆಯಿತು. ಸೊ ಡಿಗೆ ಟೂ. ಇನ್ನೊಂದು ನ್ಯಾಷನಲ್ ಚಂಬಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಎಗೆ ಫೋರ್, ಅಂದರೆ ಗರಿಯಲ್ಸ್ಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಈ ನ್ಯಾಷನಲ್ ಚಂಬಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಚಂಬಲ್ ಒಂದು ರಿವರ್ ಹತ್ರ ಬರುತ್ತೆ. ಓಕೆ, ಇನ್ನೊಂದು ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ಇದೆಯಲ್ವ, ಇಲ್ಲಿ ಸ್ನೋ ಲೆಪರ್ಡ್ಗಳು ಸಿಗ್ತವೆ, ಹಿಮಚರಿತೆಗಳು ಅಂತ ಕರಿತೀವಿ. ಸೊ ಆದ್ದರಿಂದ ಸರಿಯಾದ ಉತ್ತರ ಫೋರ್ ಆಗುತ್ತೆ. ಓಕೆ, ಸೊ ಈ ಥರ ಯಾವ ಯಾವ ಪ್ರೊಟೆಕ್ಟೆಡ್ ಏರಿಯಾಸಲ್ಲಿ ಯಾವ ಒಂದು ಕೀಸ್ಟೋನ್ ಸ್ಪೀಸೀಸು ಅಥವಾ ಫ್ಲಾಗ್ಶಿಪ್ ಸ್ಪೀಸೀಸ್ ಅಂತ ಕರಿತೀವಿ, ಅವುಗಳ ಒಂದು ಸಂರಕ್ಷಣೆಗೋಸ್ಕರ ಇವುಗಳನ್ನ ಸ್ಥಾಪನೆಯನ್ನು ಮಾಡಿರ್ತಾರೆ. ನ್ಯಾಷನಲ್ ಪಾರ್ಕಲ್ಲಿ ಏನಾಗುತ್ತೆ, ಎಲ್ಲ ಆ್ಯನಿಮಲ್ಗಳು ಸಂರಕ್ಷಣೆ ಆಗ್ತವೆ, ಅದರಲ್ಲೂ ಕೆಲವೊಂದು ಸ್ಪೀಸೀಸ್ಗಳಿಗೋಸ್ಕರ ಸ್ಪೆಸಿಫಿಕ್ ಆಗಿ ಅವುಗಳನ್ನ ಒಂದು ಕಾಳಜಿಯನ್ನು ವಹಿಸ್ತಾ ಇರ್ತಾರೆ. ಈಗ ಟೈಗರ್ ರಿಸರ್ವ್ಸ್ ಮಾಡ್ತೀವಿ, ಕೇವಲ ಟೈಗರ್ಗಳ ಒಂದು ಸಂರಕ್ಷಣೆಗಾಗಿ ಮಾಡ್ತೀವಿ, ಹಂಗಂತ ಅಲ್ಲಿ ಟೈಗರ್ಗಳ ಜೊತೆ ಬೇರೆ ಬೇರೆ ಆ್ಯನಿಮಲ್ಗಳು ಸಹಿತ ಸಂರಕ್ಷಣೆ ಆಗ್ತವೆ. ಓಕೆ, ಇಲ್ಲಿ ನೋಡಿ ಗರಿಯಲ್, ನ್ಯಾಷನಲ್ ಚಂಬಲ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಗರಿಯಲ್, ಇದು ಕ್ರಿಟಿಕಲಿ ಎಂಡಾಂಜರ್ಡ್ ಇರ್ತಕ್ಕಂಥ ಒಂದು ಪ್ರಾಣಿ, ಅವುಗಳನ್ನ ಸಂರಕ್ಷಣೆಗೋಸ್ಕರ ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಆಲಿವ್ ರಿಡ್ಲೆ ಸೀ ಟರ್ಟಲ್ ಅಂದ್ವಿ ಗಹಿರ್ಮಾತದಲ್ಲಿ. ಸೊ ಇದೇ ನೋಡಿ ಆಲಿವ್ ರಿಡ್ಲೆ ಸೀ ಟರ್ಟಲ್ಲು. ಓಕೆ, ಇದು ವಲ್ನರಬಲ್ ಇದೆ. ನೆಕ್ಸ್ಟ್ ಸ್ನೋ ಲೆಪರ್ಡ್ ಅಂದ್ವಿ, ಗಂಗೋತ್ರಿ ನ್ಯಾಷನಲ್ ಪಾರ್ಕಲ್ಲಿ ಕಂಡುಬರುತ್ತೆ, ವಲ್ನರಬಲ್ ಲಿಸ್ಟಲ್ಲಿದೆ.
IUCN ರೆಡ್ ಲಿಸ್ಟಲ್ಲಿ, ಇನ್ನೊಂದು ಕಾಶ್ಮೀರಿ ರೆಡ್ ಸ್ಟ್ಯಾಗ್ ಅಂದ್ವಿ ಅಥವಾ ಅಂಗಲ್ ಅಂತ ಕರಿದ್ವಿ, ಡಾಚಿಗಮ್ ನ್ಯಾಷನಲ್ ಪಾರ್ಕಲ್ಲಿ ಕಂಡು ಬರುತ್ತೆ. ಇದು ಕ್ರಿಟಿಕಲಿ ಎಂಡಾಂಜರ್ಡ್ ಅಂದರೆ ತೀವ್ರವಾಗಿರ್ತಕ್ಕಂಥ ಅಳಿವಿನಂಚಿನಲ್ಲಿರುವ ಪ್ರಾಣಿಯಾಗಿದೆ. ಇದರದ್ದು ಕೇವಲ ಒಂದು 150-200 ಪ್ರಾಣಿಗಳಿರ್ತವೆ. ಕ್ರಿಟಿಕಲಿ ಎಂಡಾಂಜರ್ಡ್ ಅಂದರೆ ಕೇವಲ ಒಂದು 100-200 ಇಂಡಿವಿಜುವಲ್ಸ್ ಇರ್ತವೆ. ಅವೇನಾದರೂ ಹೋಗ್ಬಿಟ್ರೆ ಇನ್ನು ಅವುಗಳ ಸಂತತಿ ನಮ್ಮ ಪ್ರಪಂಚದಿಂದ ನಶಿಸಿ ಹೋಗುತ್ತೆ. ಅಷ್ಟೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆ್ಯನಿಮಲ್ಸ್ ಇವು. ಇಲ್ಲಿ ನೋಡಿ, ನಾ ಹೇಳಿದೆ ಕ್ರಿಟಿಕಲಿ ಎಂಡಾಂಜರ್ಡ್ ಅಂತ. ಇಲ್ಲಿ ನೋಡಿ, ಕ್ರಿಟಿಕಲಿ ಎಂಡಾಂಜರ್ಡ್ ಯಾವ್ಯಾವ ಇದ್ದಾವೆ? ಹಂಗಲ್ಲು ಮತ್ತು ಗರಿಯಲ್ಲು. ಇನ್ನು ವಲ್ನರಬಲ್ಲು, ಆಲಿವ್ ರಿಡ್ಲೆ ಸೀ ಟರ್ಟಲು, ಸ್ನೋ ಲೆಪರ್ಡ್. ಏನಿದು ಕ್ರಿಟಿಕಲಿ ಎಂಡಾಂಜರ್ಡ್ನ ಬೇರೆ ಕಡೆ ಹೇಳಿದ್ದೆ ಅಂದರೆ, ಈ ಕ್ರಿಟಿಕಲಿ ಎಂಡಾಂಜರ್ಡ್ ಅಂದರೆ ತೀವ್ರವಾದ ಅಳಿವಿನಂಚನ ಇರ್ತಕ್ಕಂಥದ್ದು, ಕೇವಲ 100-200 ಇಂಡಿವಿಜುವಲ್ ಸ್ಪೀಸೀಸ್ ಇರುತ್ತೆ. ಇನ್ನು ಎಂಡಾಂಜರ್ಡ್ ಅಂದರೆ ಅವುಗಳಿಗಿಂತಲೂ ಸ್ವಲ್ಪ ಜಾಸ್ತಿ ಇರುತ್ತೆ, 1,000-2,000 ಇರುತ್ತೆ. ಈಗ ನಮ್ಮ ಟೈಗರ್ ಎಂಡಾಂಜರ್ಡ್, ಸ್ನೋ ಲೆಪರ್ಡು ಎಂಡಾಂಜರ್ಡ್, ವಲ್ನರಬಲ್. ಸೊ ವಲ್ನರಬಲ್ ಅಂದರೆ ಇನ್ನೂ ಅದಕ್ಕಿನ್ನೂ ಸ್ವಲ್ಪ ಜಾಸ್ತಿ, ಒಂದು 5,000-6,000 ಇಂಡಿವಿಜುವಲ್ ಸ್ಪೀಸೀಸ್ ಇರುತ್ತೆ. ಒಂದು ವೇಳೆ ಇವುಗಳನ್ನ ರಕ್ಷಣೆ ಮಾಡದೆ ಹೋದರೆ ಅವು ಎಕ್ಸ್ಟಿಂಕ್ಟ್ ಆಗಿಬಿಡ್ತವೆ, ಪ್ರಪಂಚದಿಂದ ನಶಿಸಿ ಹೋಗ್ಬಿಡ್ತವೆ ಅಂತ. ಸೊ ಇನ್ನು ನಿಯರ್ ಥ್ರೆಟೆಂಡು, ಲೀಸ್ಟ್ ಕನ್ಸರ್ನ್ಡ್ ಇವೆಲ್ಲ IUCN ರೆಡ್ ಲಿಸ್ಟ್ ಅವರು ಬಿಡ್ತಕ್ಕಂಥ ಒಂದು ರೆಡ್ ಲಿಸ್ಟ್ ಅಥವಾ ಕೆಂಪು ಪಟ್ಟಿ ಅಂತ ಏನಿದೆಯೋ ಅವುಗಳಲ್ಲಿ ಈ ಪ್ರಾಣಿಗಳನ್ನು ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ಕ್ರಿಟಿಕಲಿ ಎಂಡಾಂಜರ್ಡ್ ಅಂದರೆ ತೀವ್ರವಾದ ಅಳಿವಿನಂಚನೆಯಲ್ಲಿರ್ತಕ್ಕಂಥದ್ದು, ಅವು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳ್ತಾರೆ ಈ ಕೆಳಗಿನ ಒಂದು ಆ್ಯನಿಮಲಲ್ಲಿ ಯಾವುದು ಕ್ರಿಟಿಕಲಿ ಎಂಡಾಂಜರ್ಡ್ ಅಂತ. ಸೊ ಆದ್ದರಿಂದ ಇಲ್ಲೊಂದು ಲಿಸ್ಟ್ ಕೊಟ್ಟು ಗ್ಲಾನ್ಸ್ ಮಾಡ್ತಾ ಇರ್ತಕ್ಕಂಥ. ಸೊ ಇನ್ನು ಕ್ವಶನ್ ನಂಬರ್ 7, ಭಾರತದ ರಾಷ್ಟ್ರೀಯ ಜಲವಾಸಿ ಪ್ರಾಣಿ, ನ್ಯಾಷನಲ್ ಅಕ್ವಾಟಿಕ್ ಆ್ಯನಿಮಲ್ ಆಫ್ ಇಂಡಿಯಾ ಯಾವುದು? ಓಕೆ, ರಾಯಲ್ ಬೆಂಗಾಲ್ ಟೈಗರ್, ಎಲಿಫೆಂಟ್, ಗ್ಯಾಂಗಸ್ ರಿವರ್ ಡಾಲ್ಫಿನ್, ಒನ್ ಆಂಡ್ ರೈನೋಸರಸ್. ಅಂದರೆ ಸರಿಯಾದ ಉತ್ತರ ಯಾವುದಾಗ್ಬೋದು? ರಾಯಲ್ ಬೆಂಗಾಲ್ ಟೈಗರು ನಮ್ಮ ರಾಷ್ಟ್ರೀಯ ಪ್ರಾಣಿ, ನ್ಯಾಷನಲ್ ಆ್ಯನಿಮಲ್, ನಾಟ್ ಎ ನ್ಯಾಷನಲ್ ಅಕ್ವಾಟಿಕ್ ಆ್ಯನಿಮಲ್. ಇಲ್ಲಿ ಕೇಳಿರೋದು ನ್ಯಾಷನಲ್ ಅಕ್ವಾಟಿಕ್ ಆ್ಯನಿಮಲ್ ಅಥವಾ ರಾಷ್ಟ್ರೀಯ ಜಲವಾಸಿ ಪ್ರಾಣಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಎಲಿಫೆಂಟ್ ಆಗುತ್ತಾ? ಅದು ಕೂಡ ಅಲ್ಲ, ಅದು ನೀರಿನಲ್ಲಿ ವಾಸ ಮಾಡೋದೇ ಇಲ್ಲ. ಇನ್ನು ಒನ್ ಆಂಡ್ ರೈನೋಸರಸ್ಸು, ಅದು ಕೂಡ ಅಲ್ಲ. ಇನ್ನು ಗ್ಯಾಂಗಸ್ ರಿವರ್ ಡಾಲ್ಫಿನು ಸರಿಯಾದ ಉತ್ತರ ಆಗುತ್ತೆ. ಸೊ ಗ್ಯಾಂಗಸ್ ರಿವರ್ ಡಾಲ್ಫಿನ್ ಏನಿದೆಯೋ ಅಂದರೆ ಗಂಗಾ ನದಿಯಲ್ಲಿ ಕಂಡು ಬರತಕ್ಕಂಥ ಡಾಲ್ಫಿನ್ನು ನಮ್ಮ ದೇಶದ ರಾಷ್ಟ್ರೀಯ ಜಲವಾಸಿ ಪ್ರಾಣಿಯಾಗಿದೆ, ನ್ಯಾಷನಲ್ ಅಕ್ವಾಟಿಕ್ ಆ್ಯನಿಮಲ್ ಆಗಿದೆ. ಸೊ ಎಲ್ಲಿದೆ ಅದು? ಇಲ್ಲಿ ನೋಡಿ, ಸೊ ಇದೆ ಗ್ಯಾಂಗಸ್ ರಿವರ್ ಡಾಲ್ಫಿನ್, ನಮ್ಮ ಗಂಗಾ ನದಿಯಲ್ಲಿ ಕಂಡು ಬರತಕ್ಕಂಥದ್ದು. ಇದು ಎಂಡಾಂಜರ್ಡ್ ಆಗಿದೆ. ನಾ ಹೇಳಿದೆ ಕ್ರಿಟಿಕಲಿ ಎಂಡಾಂಜರ್ಡ್, ಎಂಡಾಂಜರ್ಡ್ ಆ್ಯಂಡ್ ವಲ್ನರಬಲ್, ಇವು ಮೂರು ಭಾಳ ಇಂಪಾರ್ಟೆಂಟು ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳು. ಅದರಲ್ಲಿ ಇದು ಎಂಡಾಂಜರ್ಡ್ ಆಗಿದೆ, ಗ್ಯಾಂಗಸ್ ರಿವರ್ ಡಾಲ್ಫಿನ್. ಅಂದರೆ ಕೇವಲ 1,000-2,000 ಇರತಕ್ಕಂಥ ಒಂದು ಸಂಖ್ಯೆಯಲ್ಲಿದೆ. ಓಕೆ, ಇನ್ನು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಫಸ್ಟ್ ಡಾಲ್ಫಿನ್ ಪ್ರೊಟೆಕ್ಟೆಡ್ ಏರಿಯಾ ಇನ್ ಇಂಡಿಯಾ? ಅಂದರೆ ಭಾರತದ ಮೊದಲ ಡಾಲ್ಫಿನ್ ಸಂರಕ್ಷಿತ ಪ್ರದೇಶ. ಇಲ್ಲಿ ನೋಡಿದ್ವಿ ನಾವು ಈ ಡಾಲ್ಫಿನ್ನು ಎಂಡಾಂಜರ್ಡ್ ಆಗಿದೆ ಅಂತ. ಸೊ ಹಾಗಾದರೆ ಇವುಗಳನ್ನು ರಕ್ಷಣೆ ಮಾಡೋದಕ್ಕೆ ನಮ್ಮ ಸರ್ಕಾರ ಏನು ಒಂದು ಕ್ರಮಗಳನ್ನು ಕೈಗೊಂಡಿದೆ? ಆ ಕ್ರಮಗಳಲ್ಲಿ ಒಂದು ಸ್ಯಾಂಚುರಿಯನ್ನು ಮಾಡಿದೆ. ಆ ಸ್ಯಾಂಚುರಿ ಯಾವುದು ಫಸ್ಟ್ ಅಂದರೆ, ನೋಡಿ, ಭಾರತದ ಮೊದಲ ಡಾಲ್ಫಿನ್ ಸಂರಕ್ಷಿತ ಪ್ರದೇಶ ಯಾವುದು ಅಂದರೆ ವಿಕ್ರಮಶಿಲಾ ಗ್ಯಾಂಗಾಟಿಕ್ ಡಾಲ್ಫಿನ್ ಅಭಯಾರಣ್ಯ ಅಥವಾ ವಿಕ್ರಮಶಿಲಾ ಗ್ಯಾಂಗಾಟಿಕ್ ಡಾಲ್ಫಿನ್ ಸ್ಯಾಂಚುರಿಯು ಭಾರತದ ಮೊಟ್ಟ ಮೊದಲ ಡಾಲ್ಫಿನ್ಗಳ ಸಂರಕ್ಷಣಾ ಪ್ರದೇಶವಾಗಿದೆ. ಇದೆಲ್ಲಿ ಬರುತ್ತೆ? ಬಿಹಾರದ ಸುಲ್ತಾನ್ಗಂಜ್ ಮತ್ತು ಕಹಾಲ್ಗಾಂವ್ ನಡುವಿನ ಗಂಗಾ ನದಿಯ ಪ್ರದೇಶವನ್ನು ದೇಶದ ಮೊದಲ ಡಾಲ್ಫಿನ್ ಸಂರಕ್ಷಿತ ಪ್ರದೇಶ ಅಥವಾ ದ ಇಂಡಿಯಾಸ್ ಫಸ್ಟ್ ಡಾಲ್ಫಿನ್ ಪ್ರೊಟೆಕ್ಟೆಡ್ ಏರಿಯಾ ವಿಕ್ರಮಶಿಲಾ ಗ್ಯಾಂಗಾಟಿಕ್ ಡಾಲ್ಫಿನ್ ಸ್ಯಾಂಚುರಿ. ಓಕೆ, ನೆನ್ಪಿಡಬೇಕು ಅಂದರೆ ಈ ಗಂಗಾ ನದಿ ಇದೆಯಲ್ವ, ಅದು ಸುಲ್ತಾನ್ಗಂಜ್ ಏರಿಯಾದಿಂದ ಕಹಲಾಗಾಂವ್ ಏರಿಯಾವರೆಗೂ ಪ್ರದೇಶವನ್ನು ಡಾಲ್ಫಿನ್ ಪ್ರೊಟೆಕ್ಟೆಡ್ ಏರಿಯಾ ಮಾಡಿದ್ದಾರೆ. ಅದಕ್ಕೆ ವಿಕ್ರಮಶಿಲಾ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 9, ಸ್ಪೀಸೀಸ್ ರಿಕವರಿ ಪ್ರೋಗ್ರಾಮ್ ಅಡಿಯಲ್ಲಿ ಅಳಿವಿನಂಚಿನಲ್ಲಿರುವ ಒಟ್ಟು ಎಷ್ಟು ಪ್ರಭೇದಗಳ ಸಂರಕ್ಷಣೆಗೆ ಕೇಂದ್ರ ಸರ್ಕಾರ ಆರ್ಥಿಕ ನೆರವನ್ನು ನೀಡುತ್ತಿದೆ? ಅಂದರೆ ಸ್ಪೀಸೀಸ್ ರಿಕವರಿ ಪ್ರೋಗ್ರಾಮ್ ನೆನ್ಪಿಡಬೇಕು, ಸ್ಪೀಸೀಸ್ ರಿಕವರಿ ಪ್ರೋಗ್ರಾಮ್. ಸೆಂಟ್ರಲ್ ಗವರ್ನಮೆಂಟ್ ಪ್ರೊವೈಡಿಂಗ್ ಫಂಡ್ ಟು ಪ್ರೊಟೆಕ್ಟ್ ದ ಎಂಡಾಂಜರ್ಡ್ ಸ್ಪೀಸೀಸ್ ಅಂಡರ್ ದ ಸ್ಪೀಸೀಸ್ ರಿಕವರಿ ಪ್ರೋಗ್ರಾಮ್. ಹೌ ಮೆನಿ ಸ್ಪೀಸೀಸ್ ಆರ್ ಇನ್ಕ್ಲೂಡೆಡ್ ಇನ್ ದಿಸ್ ಲಿಸ್ಟ್ ಆಸ್ ಪರ್ 2020? ಅಂದರೆ 2020 ತೆಗೆದುಕೊಂಡಾಗ ಒಟ್ಟು ಈ ಸ್ಪೀಸೀಸ್ ರಿಕವರಿ ಪ್ರೋಗ್ರಾಮಲ್ಲಿ ಎಷ್ಟು ಸ್ಪೀಸೀಸ್ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ? ಓಕೆ, 20, 21, 22, 23 ಸ್ಪೀಸೀಸ್ಗಳಂದರೆ ಸರಿಯಾದ ಉತ್ತರ ಒಟ್ಟು 21 ಸ್ಪೀಸೀಸ್ಗಳನ್ನು, ಪ್ರಭೇದಗಳನ್ನು ಈ ಒಂದು ಸ್ಪೀಸೀಸ್ ರಿಕವರಿ ಪ್ರೋಗ್ರಾಮ್ ಅಡಿಯಲ್ಲಿ ಹಾಕಿದ್ದಾರೆ. ಓಕೆ, ನೋಡಿ, ಭಾರತದಲ್ಲಿ ಹಲವಾರು ಪ್ರಾಣಿ ಮತ್ತು ಪಕ್ಷಿ ಪ್ರಭೇದಗಳು ಅಳಿವಿನಂಚಿನಲ್ಲಿದ್ದಾವೆ, ನಾವೆಲ್ಲ ನೋಡಿದ್ದೀವಿ. ಆ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳನ್ನ
ರಕ್ಷಣೆ ಮಾಡೋದಕ್ಕೆ ಸಂರಕ್ಷಣೆ ಮಾಡೋದಕ್ಕೋಸ್ಕರನೇ ನಾವು ನ್ಯಾಷನಲ್ ಪಾರ್ಕು, ಟೈಗರ್ ರಿಸರ್ವ್, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಬಯೋಸ್ಪೇರ್ ರಿಸರ್ವ್ಗಳನ್ನ ಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಬಹಳಷ್ಟು ಸಂರಕ್ಷಿತ ಪ್ರದೇಶದಿಂದ ಹೊರಗೆ ಇರುವುದು ಗಮನಿಸಬೇಕಾದ ಅಂಶ. ಅಂದರೆ ಈ ಎಲ್ಲ ಪ್ರೊಟೆಕ್ಟೆಡ್ ಏರಿಯಾಸ್ ನಾನು ಏನು ಹೇಳಿದ್ನೋ ಅವುಗಳಿಂದ ಹೊರಗಿರ್ತಕ್ಕಂಥ ಪ್ರದೇಶಗಳಲ್ಲೂ ಸಹಿತ ಹಲವಾರು ಪಕ್ಷಿ ಮತ್ತು ಪ್ರಾಣಿ ಪ್ರಭೇದಗಳಿದ್ದಾವೆ ಮತ್ತು ಅವು ಅಳಿವಿನಂಚಿನಲ್ಲಿದ್ದಾವೆ. ಈಗ ಟೈಗರ್ಗಳಿಗಾದರೆ ಅರಣ್ಯದಲ್ಲಿರ್ತವೆ, ಆ ಅರಣ್ಯವನ್ನು ನಾವು ಟೈಗರ್ ರಿಸರ್ವ್ ಮಾಡಿಬಿಡ್ಬೋದು, ಅಥವಾ ಇನ್ನೊಂದು ಯಾವುದೋ ಬ್ಲ್ಯಾಕ್ ಬಕ್ಕು ಅಥವಾ ಇನ್ನೊಂದು ಯಾವುದೋ ಆ್ಯನಿಮಲ್ನ ನಾವು ಪ್ರೊಟೆಕ್ಟೆಡ್ ಏರಿಯಾಸ್ ಮಾಡಿಬಿಡ್ಬೋದು. ಆದರೆ ಆ ಏರಿಯಾದಿಂದ ಹೊರಗಡೆ ಇರ್ತವೆ ಕೆಲವೊಂದು ಪಕ್ಷಿಗಳು ಇರ್ತವೆ, ನಾರ್ಮಲ್ ಎಲ್ಲ ಕಡೆ ಓಡಾಡ್ತಾ ಇರ್ತವೆ, ಅವುಗಳನ್ನ ನಾವು ಸಂರಕ್ಷಿತ ಪ್ರದೇಶ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಂಥ ಒಂದು ಕೇಸಲ್ಲಿ ಕೇಂದ್ರ ಸರ್ಕಾರವು ತನ್ನ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಒಂದು ಪ್ರಾಜೆಕ್ಟ್ನ ತರ್ತಾರೆ. ಯಾವ ಪ್ರಾಜೆಕ್ಟು ನೋಡಿ, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟೇಟ್ಸ್ IDWH ಅಂತ ತರ್ತಾರೆ. ಇದರ ಅಡಿಯಲ್ಲಿ ಅಳಿವಿನ ಅಂಚಿನಲ್ಲಿರುವ ಒಟ್ಟು 21 ಪ್ರಭೇದಗಳನ್ನು ಗುರುತಿಸಿದ್ದಾರೆ ಮತ್ತು ಈ ಪ್ರಭೇದಗಳನ್ನು ಸಂರಕ್ಷಿಸಲು ಕೇಂದ್ರ ಸರ್ಕಾರವು ಆರ್ಥಿಕ ನೆರವನ್ನು ಕೂಡ ಕೊಡ್ತಾ ಇದೆ. ಅಂದರೆ ಈ ಪ್ರೊಟೆಕ್ಟೆಡ್ ಏರಿಯಾಸಿಂದ ಹೊರಗಡೆ ಇರತಕ್ಕಂಥ ಸ್ಪೀಸೀಸ್ಗಳನ್ನ ಕೂಡ ನಾವು ರಕ್ಷಣೆ ಮಾಡಬೇಕನ್ನೋ ಉದ್ದೇಶಕ್ಕೆ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ IDWH ಅಂತಕ್ಕಂಥ ಒಂದು ಯೋಜನೆಯನ್ನು ತರ್ತಾರೆ. ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟೇಟ್ಸ್ ಅಂತ. ಅದರಲ್ಲಿ 21 ಪ್ರಭೇದಗಳನ್ನ ಗುರುತು ಮಾಡ್ತಾ ಇದ್ದಾರೆ. ಯಾವ ಪ್ರಭೇದಗಳು 21? ನೋಡಿ, ಮೊದಲು 17 ಸ್ಪೀಸೀಸ್ನ ಮಾತ್ರ ಇನ್ಕ್ಲೂಡ್ ಮಾಡಿದರು. ಯಾವ್ಯಾವು ನೋಡಿ, ಏಷ್ಯನ್ ವೈಲ್ಡ್ ಬಫ್ಯಾಲೋ, ಏಷ್ಯಾಟಿಕ್ ಲಯನ್, ಬ್ರೋ ಆಂಟಲ್ ಡೀರ್ ಅಥವಾ ಸಾಂಗೆ ಡೀರ್ ಅಂತ ಕರಿತೀವಿ, ಡುಗಾಂಗ್, ಎಡಿಬಲ್ ನೆಸ್ಟ್ ಸ್ವಿಫ್ಟ್ಲೆಟ್, ಗ್ಯಾಂಗಾಟಿಕ್ ರಿವರ್ ಡಾಲ್ಫಿನ್, ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಹಂಗಲ್, ಇಂಡಿಯನ್ ರೈನೋ, ಜೋರ್ಡನ್ ಸ್ಕೋರ್ಸರ್, ಮಲ್ಬಾರ್ ಸಿವೆಟ್, ಸೀ ಟರ್ಟಲ್ಸ್, ನಿಕೋಬಾರ್ ಮೆಗಪ್ಯಾಡ್, ನೀಲ್ಗಿರಿ ತಹರ್, ಸ್ನೋ ಲೆಪರ್ಡ್, ಸ್ವಾಂಪ್ ಡಿಯರ್ ಮತ್ತು ವಲ್ಚರ್ಸ್. ಈ 17 ಜೊತೆಗೆ ಇತ್ತೀಚೆಗೆ ಇನ್ನೂ 4 ಹೊಸದಾಗಿರ್ತಕ್ಕಂಥ ಸ್ಪೀಸೀಸ್ಗಳನ್ನು ಸಹಿತ ಸ್ಪೀಸೀಸ್ ರಿಕವರಿ ಪ್ರೋಗ್ರಾಮ್ ಅಡಿಯಲ್ಲಿ ಆ್ಯಡ್ ಮಾಡಿದ್ದಾರೆ. ಆ 4 ಇಂಪಾರ್ಟೆಂಟ್ ಆಗ್ತವೆ, ಯಾಕಂದರೆ ಇತ್ತೀಚೆಗೆ ಆ್ಯಡ್ ಮಾಡಿರೋದ್ರಿಂದ ಅವುಗಳ ಮೇಲೇ ಕ್ವೆಶನ್ ಬರ್ಬೋದು. ಯಾವುವು 4? ನೋಡಿ, ನಾರ್ದರ್ನ್ ರಿವರ್ ಟೆರಪಿನ್, ಕ್ಲೌಡೆಡ್ ಲೆಪರ್ಡ್, ಅರೇಬಿಯನ್ ಸಿ ಹಂಪ್ ಬ್ಯಾಕ್ಡ್ ವೇಲ್ ಮತ್ತು ರೆಡ್ ಪಾಂಡಾ. ಸೊ ಈ 4 ಅಗೇನ್ ಸ್ಪೀಸೀಸ್ ರಿಕವರಿ ಪ್ರೋಗ್ರಾಮಲ್ಲಿ ಆ್ಯಡ್ ಮಾಡಿರೋದ್ರಿಂದ ಒಟ್ಟು ಪ್ರಭೇದಗಳ ಸಂಖ್ಯೆ 17 to 21. ಸೊ ಈ 21 ಪ್ರಭೇದಗಳನ್ನು ಸ್ಪೀಸೀಸ್ ರಿಕವರಿ ಪ್ರೋಗ್ರಾಮಲ್ಲಿ ಆ್ಯಡ್ ಮಾಡಿದ್ದಾರೆ ಮತ್ತು ಅವುಗಳ ಸಂರಕ್ಷಣೆಗೆ ಫಂಡನ್ನು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದೆ. ಸೊ 10ನೇ ಕ್ವಶನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್ನು ಮತ್ತು ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಸೀರೀಸ್ನ Part 3 ಲಾಸ್ಟ್ ಕ್ವಶನ್. ಓಕೆ, ಕೆಳಗೆ 2 ಪಟ್ಟಿಗಳನ್ನು ಕೊಟ್ಟಿದ್ದಾರೆ, ಒಂದಿಸಿ ಅಂತ. ಪಟ್ಟಿ 1 ಏನೇನಿದ್ದಾವೆ ನೋಡಿ, ಕೆಲವೊಂದು ಡೇಸ್ನ ಕೊಟ್ಟಿದ್ದಾರೆ, Part 2 ಅವುಗಳ ಆಚರಣೆಯ ದಿನವನ್ನು ಕೊಟ್ಟಿದ್ದಾರೆ. ಸೊ List 1 ವರ್ಲ್ಡ್ ಎಲಿಫೆಂಟ್ ಡೇ, ಇಂಟರ್ನ್ಯಾಷನಲ್ ಟೈಗರ್ ಡೇ, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ವರ್ಲ್ಡ್ ಬಯೋಡೈವರ್ಸಿಟಿ ಡೇ, ಈ ಕಡೆ July 29, June 5, August 12, May 22 ಅಂದರೆ. ಸೊ ಇಲ್ಲಿ ಅಗೇನ್ ನಮ್ಗೆ ಯಾವುದು ನೆನಪಿದೆಯೋ ಅಥವಾ ಗೊತ್ತಿದೆಯೋ ಅದನ್ನು ಫಸ್ಟ್ ಮ್ಯಾಚ್ ಮಾಡೋಣ. ಈಗ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ವಿಶ್ವ ಪರಿಸರ ದಿನ ನಮಗೆಲ್ಲರಿಗೂ ಗೊತ್ತಿದೆ, June 5 ಆಚರಣೆಯನ್ನು ಮಾಡ್ತೀವಿ. ಸೊ ಹಾಗಾಗಿ ಸಿಗೆ ಟು ಎಲ್ಲೆಲ್ಲಿದೆ? 1 ಇದೆ, 4 ಇದೆ. ಸೊ Option 2 and 3 ರಾಂಗ್ ಆಯಿತು. ಇನ್ನು 1 and 4 ಯಾವುದು ಸರಿ ಇದೆ? ಸೊ ಇನ್ನೊಂದು ಯಾವುದು ನೆನಪಿಡುತ್ತೆ ಅಂದರೆ ನೋಡಿ, ಇಂಟರ್ನ್ಯಾಷನಲ್ ಟೈಗರ್ ಡೇ July 29. ಸೊ ಇತ್ತೀಚೆಗೆ ಆಗಿತ್ತು, ನ್ಯೂಸಲ್ಲಿ ಬಂದಿತ್ತು, ಅದರಲ್ಲೂ ಟೈಗರ್ ಸರ್ವ್ ಇತ್ತೀಚೆಗೆ ಆಗಿದೆ. ಸೊ ಆದ್ದರಿಂದ ನನಗೆ ನೆನಪಿದೆ Bಯಲ್ಲಿ 1 ಆಯಿತು. ಬಿಗೆ 1 ಯಾವುದಿದೆಯಪ್ಪ? ಸೊ ಇಲ್ಲಿ ನೋಡಿ, Option 1 ಸರಿಯಾಗುತ್ತೆ. ಆದರೂ ಸಹಿತ ವರ್ಲ್ಡ್ ಎಲಿಫೆಂಟ್ ಡೇ ಇದೇ ಆಗಸ್ಟಲ್ಲಿ ಆಚರಣೆಯನ್ನು ಮಾಡಿದ್ವಿ. ಸೊ August 12 ನಾವೆಲ್ಲ ಸ್ಟಾಟಸಲ್ಲಿ ಹಾಕ್ಕೊಂಡಿದ್ವಿ ವರ್ಲ್ಡ್ ಎಲಿಫೆಂಟ್ ಡೇ, ಸೊ ಆನೆಗಳನ್ನು ಸಂರಕ್ಷಣೆ ಮಾಡಬೇಕಂತ ವಾಟ್ಸಪ್ ಸ್ಟಾಟಸಲ್ಲಿ. ಸೊ ನೆನಪಿರುತ್ತೆ, ಸೊ ಅವೆಲ್ಲ ಹಾಕ್ತಾ ಇರಬೇಕು, ಹಂಗಾಗಿ ನೆನಪಿರುತ್ತೆ. ಯಾವುದೋ ಒಂದು ಕಡೆಯಿಂದ ನಮಗೆ ನಾಲೆಜ್ ಬರ್ತಾ ಹೋಗುತ್ತೆ. ಸೊ ಎ ಗೆ 3. ನೆಕ್ಸ್ಟ್ ಯಾವುದು? ವರ್ಲ್ಡ್ ಬಯೋಡೈವರ್ಸಿಟಿ ಡೇ ಯಾವುದಾಗುತ್ತೆ? May 22. ಸೊ ಅವತ್ತು ಕೂಡ ಒಂದು ವರ್ಲ್ಡ್ ಬಯೋಡೈವರ್ಸಿಟಿ ಡೇ ಅಂತ ಒಂದು ವಾಟ್ಸಪ್ ಸ್ಟಾಟಸ್ ಹಾಕೊಂಬಿಡೋದು, ಎಲ್ಲ ಹಾಕೊಳ್ತಾ ಇರ್ತೀರಿ ನೀವು ಕೂಡ. ಓಕೆ, ಸೊ ಆದ್ದರಿಂದ ಸರಿಯಾದ ಉತ್ತರ Option 1 ಆಗುತ್ತೆ. ಸೊ ಹೀಗೆ ಅಟ್ಲೀಸ್ಟ್ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದೆರಡು ಗೊತ್ತಿದ್ಬಿಟ್ರೆ ಮಿಕ್ಕಿದ ಆನ್ಸರ್ನ ಅಟ್ಲೀಸ್ಟ್ 50-50 ಅಮರ್ ಸ್ಟ್ರಾಟಜಿಲಿ ಹೇಳ್ತಾ ಇದ್ದೆ ನಾನು, 50-50 ಗೊತ್ತಿರೋದನ್ನು ಸಹಿತ ಬಂದು ಹಾಕಿದರೆ ನಮಗೆ ಮಾರ್ಕ್ಸ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಸೊ ಹೀಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಟ್ಟು 10 ಪ್ರಶ್ನೆಗಳನ್ನು ನೋಡಿದ್ವಿ.
ನಮ್ಮ ಕ್ವಶನ್ಗಳ ಸಂಖ್ಯೆ 1000 ಗಡಿಯನ್ನು ದಾಟಿದೆ ಸೊ ಹಾಗಾಗಿ ನಾನು ನಂಬರ್ ಲೆಕ್ಕ ಇಡ್ತಾ ಇಲ್ಲ ಸೊ ಮೋರ್ ದ್ಯಾನ್ 1000 ಅಂತ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ ಓಕೆ ಸೊ ಹೀಗೆ ಇನ್ನು ಕೇವಲ 5-6 ದಿವಸ ಎಕ್ಸಾಮ್ಗಿದೆ ಕೆ ಎಸ್ ಪ್ರಿಲಿಮ್ಸ್ಗೆ ಇನ್ನೊಂದು ಸಲ ನಿಮಗೆಲ್ಲ ಗುಡ್ ಲಕ್ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಮೇಲೆ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು